ಇವತ್ತಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿದ್ದಕ್ಕಂಥ ನಮ್ಮೆಲ್ಲ ವಿದ್ಯುನ್ಮಾನ ಮಾಧ್ಯಮದ ವರದಿಗಾರರಿಗೆ ಮತ್ತು ಮುದ್ರಣ ಮಾಧ್ಯಮದ ವರದಿಗಾರರಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಮಾನ್ಯ ಸಚಿವರಾಗಿರ್ತಕ್ಕಂಥ ನಾಗೇಶ್ಜಿಯವರಿದ್ದಾರೆ ನಮ್ಮ ವಿಧಾನ ಪರಿಷತ್ನ ಸದಸ್ಯರು ಮತ್ತು ನಮ್ಮ ರಾಜ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕೆ ಎಸ್ ನವೀನ್ ಅವರಿದ್ದಾರೆ ಇವತ್ತು ಕಾಂಗ್ರೆಸ್ಸಿನ ಕಾರ್ಯಕರ್ತರು ನಾಯಕರು ಕೇಂದ್ರ ಸರ್ಕಾರದ ಬಗ್ಗೆ ಪ್ರತಿಭಟನೆಯನ್ನು ಮಾಡಿದ್ದಾರೆ ನೆನ್ನೆಯೂ ಕೂಡ ಪ್ರತಿಭಟನೆಯನ್ನು ಮಾಡಿದ್ದಾರೆ ಉದ್ದೇಶ ಏನು ಅಂತ ಹೇಳಿದ್ರೆ ಸೋನಿಯಾ ಗಾಂಧಿ ಅವರನ್ನ ಮತ್ತು ರಾಹುಲ್ ಗಾಂಧಿ ಅವರನ್ನ ಎಂಕ್ವೈರಿಗೆ ವಿಚಾರಣೆಗೆ ಕರಿಬಾರದು ಅದು ಇಡಿ ಇರಲಿ ಸಿಬಿಐ ಇರಲಿ ಕೋರ್ಟ್ ಇರಲಿ ಯಾರು ಕೂಡ ರಾಹುಲ್ ಗಾಂಧಿ ಅವರನ್ನ ಮತ್ತು ಸೋನಿಯಾ ಗಾಂಧಿ ಅವರನ್ನ ಕರಿಬಾರದು ಕಾಂಗ್ರೆಸ್ನ ನಾಯಕರನ್ನ ಕರಿಬಾರದು ಅಂತ ಹೇಳಿ ಕೇಂದ್ರ ಸರ್ಕಾರದ ನಿರ್ಧಾರ ಇದು ಕೇಂದ್ರ ಸರ್ಕಾರದ ನಿರ್ಧಾರದಂತೆ ಇಡಿ ಐಟಿ ಮತ್ತು ಸಿಬಿಐ ಇವೆಲ್ಲವೂ ಕೂಡ ಕಾರ್ಯಾಚರಣೆಯನ್ನು ಮಾಡುತ್ತಾ ಇದ್ದಾವೆ ಅಂತಕ್ಕಂತ ಒಂದು ಗಂಭೀರವಾಗಿರತಕ್ಕಂತ ಆರೋಪವನ್ನು ಮಾಡುತ್ತಾ ಇದ್ದಾರೆ ಸಿಬಿಐ ಆಗಿರಬಹುದು ಇಡಿ ಆಗಿರಬಹುದು ಐಟಿ ಆಗಿರಬಹುದು ಕೋರ್ಟ್ ಆಗಿರತಕ್ಕಂತದ್ದು ಇರಬಹುದು ಇದು ಬಿಜೆಪಿ ಸರ್ಕಾರ ಬಂದ ಮೇಲೆ ಸ್ಥಾಪಿತವಾಗಿರತಕ್ಕಂತ ಸಂಸ್ಥೆಗಳಲ್ಲ ಕಾಂಗ್ರೆಸ್ ಗವರ್ನಮೆಂಟ್ ಇದ್ದಾಗೂ ಕೂಡ ಇದ್ದಾವೆ ಯಾವತ್ತು ಸಂವಿಧಾನ ಪ್ರಾರಂಭ ಆಗಿದೆ ಯಾವಾಗ ನಮ್ಮ ದೇಶದಲ್ಲಿ ಗಣತಂತ್ರ ವ್ಯವಸ್ಥೆ ಜಾರಿಗೆ ಬಂದಿದೆ ಯಾವಾಗ ವಿಚಾರಣೆ ಅಂತಕಂತದ್ದು ಸಿಸ್ಟಮ್ ಪ್ರಾರಂಭ ಆಗಿದೆ ಈ ವ್ಯವಸ್ಥೆಗಳು ಜಾರಿಯಲ್ಲಿ ಇವೆ ಅಂದ್ರೆ ಕಾಂಗ್ರೆಸ್ ಗವರ್ನಮೆಂಟ್ ಇದ್ದಂತ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರನ್ನು ಕರೆದು ಇಡಿ ಎಂಕ್ವೈರಿ ಮಾಡಿಲ್ವಾ ಸಿಬಿಐ ಎಂಕ್ವೈರಿ ಮಾಡಿಲ್ವಾ ಅಮಿತ್ ಶಾ ಅವರು ಜೈಲಿಗೆ ಹೋಗಿರಲಿಲ್ವಾ ಈ ಪ್ರಶ್ನೆಯನ್ನು ಕಾಂಗ್ರೆಸ್ನ ನಾಯಕರಿಗೆ ನಾನು ಕೇಳೋದಕ್ಕೆ ಬಯಸುತ್ತೇನೆ ಇಲ್ಲ ನಾವು ಸಂವಿಧಾನಕ್ಕಿಂತ ದೊಡ್ಡವರು ಕೋರ್ಟ್ಗಳಿಗಿಂತ ದೊಡ್ಡವರು ಸುಪ್ರೀಂ ಕೋರ್ಟ್ಗಿಂತ ದೊಡ್ಡವರು ಹೈಕೋರ್ಟ್ಗಿಂತ ದೊಡ್ಡವರು ಪ್ರಜಾಪ್ರಭುತ್ವಕ್ಕಿಂತ ದೊಡ್ಡವರು ಪಾರ್ಲಿಮೆಂಟ್ಗಿಂತ ದೊಡ್ಡವರು ಅಂತಾದರೆ ಕರೆಯೋದು ಬೇಡ ನಮ್ಮ ದೇಶದಲ್ಲಿ ರಾಷ್ಟ್ರಪತಿಯಿಂದ ಹಿಡ್ಕೊಂಡು ಸಂವಿಧಾನದ ವ್ಯವಸ್ಥೆಯೊಳಗಡೆ ಬರ್ತಾರೆ ರಾಷ್ಟ್ರಪತಿ ಇರಲಿ ಸುಪ್ರೀಂ ಕೋರ್ಟ್ ಇರಲಿ ಸಿಬಿಐ ಇರಲಿ ಐಟಿ ಇರಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇರಲಿ ಈ ಆಲ್ ಇಂಡಿಯಾ ಬಾಡೀಸ್ ಏನಿದೆ ಇವೆಲ್ಲವೂ ಕೂಡ ಸಂವಿಧಾನದ ವ್ಯವಸ್ಥೆಯೊಳಗಡೆ ಇರತಕ್ಕಂಥ ಸಂಸ್ಥೆಗಳಾಗಿದ್ದಾವೆ ಹಾಗಾಗಿ ನಾನು ಸೋನಿಯಾ ಗಾಂಧಿ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ನಮ್ಮ ರಾಜ್ಯದ ಅತ್ಯುನ್ನತ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರತಿಭಟನಾ ನಿರತರಾಗಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ನಾನು ಪ್ರಶ್ನೆಯನ್ನು ಕೇಳ್ತೇನೆ ನೀವು ಸಂವಿಧಾನಕ್ಕಿಂತ ದೊಡ್ಡವರ ಸುಪ್ರೀಂ ಕೋರ್ಟ್ಗಿಂತ ದೊಡ್ಡವರ ಸಿಬಿಐ ಮತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ಸಂವಿಧಾನ ಕಾನೂನಿಗಿಂತ ದೊಡ್ಡವರ ಅನ್ನುವಂಥ ಪ್ರಶ್ನೆಯನ್ನು ನಾನು ಇವರಿಗೆ ಕೇಳ್ತೇನೆ ಅಷ್ಟೇ ಅಲ್ಲ ಅವರು ಗಂಭೀರವಾಗಿರ್ತಕ್ಕಂಥ ಆರೋಪ ಮಾಡಿದ್ದಾರೆ ಏನು ಅಂತ ಹೇಳಿದರೆ ಇವರು ಕೇಂದ್ರ ಸರ್ಕಾರನ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಪಾರ್ಟಿಯನ್ನು ಬಗ್ಗುಬಡಿಯೋದಕ್ಕೋಸ್ಕರವಾಗಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿಯನ್ನು ಹತ್ತಿಕ್ಕೋದಕ್ಕೋಸ್ಕರವಾಗಿ ಈ ಥರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆ ರೀತಿಯ ಅವಶ್ಯಕತೆ ಭಾರತೀಯ ಜನತಾ ಪಾರ್ಟಿಗೆ ಇಲ್ಲ ಅದು ನಿಮ್ಮ ಚಟುವಟಿಕೆಗಳಿದ್ದಾವೆ ಏನಿದ್ದಾವೆ ನಿಮ್ಮ ಕಾರ್ಯಕ್ರಮಗಳು ಏನಿದ್ದಾವೆ ನೀವು ಹೇಗೆ ಜನರ ಕೆಲಸವನ್ನು ಮಾಡ್ತಾ ಇದ್ದೀರಾ ನೀವು ಹೇಗೆ ಜನಪರ ಇದ್ದೀರಾ ಅನ್ನೋದರ ಮೇಲೆ ಜನ ನಿಮಗೆ ಮತವನ್ನು ಕೊಟ್ಟು ನಿಮ್ಮನ್ನು ಆಡಳಿತಕ್ಕೆ ತರ್ತಾರೆ ನಿಮ್ಮನ್ನು ಸರ್ಕಾರ ರಚನೆ ಮಾಡುವಂತೆ ಮಾಡ್ತಾರೆ ನೀವು 60 ವರ್ಷ ಆಳಿದ್ದೀರ 60 ವರ್ಷದಲ್ಲಿ ಅನೇಕ ಸರ್ಕಾರಗಳನ್ನು ಕಿತ್ತಾಕಿದ್ದೀರ ಪತ್ರಿಕೆಗಳನ್ನು ಬ್ಯಾನ್ ಮಾಡಿದ್ದೀರ ಕೋರ್ಟ್ ಜಡ್ಜ್ಮೆಂಟನ್ನು ತಿರಸ್ಕಾರ ಮಾಡಿದ್ದೀರ ಅದೇ ಹಿನ್ನೆಲೆಯಲ್ಲಿ ಇಂದಿರಾ ಗಾಂಧಿ ಅವರು ಬಂಧಿತರಾಗಿದ್ದರು
ಎಲ್ಲ ಗೊತ್ತಿದೆ ಆದಾಗ್ಯೂ ಕೂಡ ಅವರು ಪ್ರತಿಭಟನೆ ಮಾಡ್ತಾ ಇರತಕ್ಕಂತದ್ದು ಇದೊಂದು ಅತ್ಯಂತ ನಾಚಿಕೆಗೇಡಿನ ಸಂಗತಿ ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಭಾವಿಸುತ್ತೆ ಈ ರೀತಿ ಪ್ರತಿಭಟನೆ ಮಾಡೋದು